ಹಾಯ್ ಎಲ್ಲರಿಗೂ, ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಕೂಡ ನಿಮಗೆ ಎಲ್ರಿಗೂ ಒಳ್ಳೆ ವಿಡಿಯೋನೇ ತರ್ತಾ ಇದ್ದೀನಿ, ಒಳ್ಳೆ ಮಾಹಿತಿಯೊಂದಿಗೆ ಬರ್ತಾ ಇದ್ದೀನಿ. ಸೊ ಎಲ್ಲರಿಗೂ ಹೆಲ್ಪ್ಫುಲ್ ಆಗೋಂಥ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಕೂಡ. ಸ್ಪೆಷಲಿ ಇದು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗ್ಬೋದು ಅನ್ಕೋತೀನಿ, ಗಂಡ್ಮಕ್ಳಿಗೂ ಕೆಲವೊಂದು ಸಾರಿ ಆಗಿರುತ್ತೆ. ಇದು ಕಂಪೇರ್ ಮಾಡಿದರೆ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಇದು ಏನು ಅಂದರೆ ಸ್ಟ್ರೆಚ್ ಮಾರ್ಕ್ ಇರುತ್ತಲ್ವಾ, ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಸ್ಕಿನ್ ಏನಾಗಿರುತ್ತೆ, ಸೂಕ್ಷ್ಮ ಇರುತ್ತಲ್ವಾ. ಸೊ ಅವಾಗ ನಾವು ಅವಾಗ ಜಾಸ್ತಿ ನಮಗೆ ತುರಿಕೆ ಬರ್ತಾ ಇರುತ್ತೆ ಹೊಟ್ಟೆ ಮೇಲೆಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಹೊಟ್ಟೆ ಮೇಲೆಲ್ಲ ತುರಿಕೆ ಬಂದಾಗ ನಾವು ಅದನ್ನು ಇಚ್ಚಿಂಗ್ ಬರುತ್ತಲ್ವಾ, ಸೊ ಅವಾಗ ನಾವು ಅದನ್ನು ಕೈಯಿಂದ ಇದನ್ನು ಮಾಡಿದಾಗ ಅದೇನಾಗುತ್ತೆ, ನಮಗೆ ಲೈನ್ ಲೈನ್ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ, ಅದೇನಾಗುತ್ತೆ ಹಾಗೆ ಉಳಿದು ಬಿಡುತ್ತೆ ಕೆಲವೊಂದು ಟೈಮ್. ಸೊ ಎಲ್ರಿಗೂ ಇದು ಅನುಭವ ಆಗಿರುತ್ತೆ, ಎಲ್ಲ ಹೆಣ್ಮಕ್ಳಿಗೂ 90% ಇದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಇವತ್ತು ನಾನು ನಿಮಗೆ ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ. ಏನಂತೀರಾ, ಹೋಮ್ ರೆಮಿಡಿ ಅಂದ ತಕ್ಷಣ ಬೇಗ ಹೋಗಿಬಿಡುತ್ತಾ ಅಂತ ಅಲ್ಲ. ಸೊ ಅದು ಟೈಮ್ ತಗೊಳುತ್ತೆ, ನೀವು ಡೇ ಬೈ ಡೇ ನೀವು ಅದನ್ನು ಯೂಸ್ ಮಾಡ್ತಾ ಹೋದರೆ ಕ್ರಮೇಣವಾಗಿ ಅದು ಕಡಿಮೆ ಆಗುತ್ತೆ. ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಕೆಲವೊಬ್ರಿಗೆ ನೋಡಿದ್ದೀನಿ ನಾನು ಕೂಡ ತುಂಬ ಜಾಸ್ತಿ ಇರುತ್ತೆ ಲೈನ್ ಅದು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಕಂಟಿನ್ಯೂಸ್ ಆಗಿ ಇದನ್ನು ಒಂದು ಇಲ್ಲ 2 ತಿಂಗಳು ನೀವು ಯೂಸ್ ಮಾಡ್ತಾ ಬಂದರೆ ಕ್ರಮೇಣವಾಗಿ ಅದು ನಿಮಗೆ ಏನಂತೀರ ಶೇಡ್ ಆಗುತ್ತಲ್ವಾ, ಸೊ ಆ ಥರ ಜಾಸ್ತಿ ಇರೋದು ಸ್ವಲ್ಪ ಏನಂತೀರ ನಮ್ಮ ಕಡೆ ಅದು ಸ್ವಲ್ಪ ಮಬ್ ಅಂತೀವಿ, ಆದರೆ ಸ್ವಲ್ಪ ಲೈಟಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಬನ್ನಿ, ನಾನು ಮೊದಲೇ ಹೇಳ್ತಾ ಇದ್ದೀನಿ ಬೇಗ ಅಂತೂ ಹೋಗೋದಿಲ್ಲ. ಸೊ ಟೈಮ್ ತಗೊಳುತ್ತೆ, ಟೈಮ್ ತಗೊಂಡು ಪೇಷನ್ಸಿಂದ ನಾವು ಕೂಡ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಹೊರಗಡೆ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿದಾಗ, ಸಾರಿ ಮಧ್ಯೆ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಡಾಕ್ಟ್ರನ್ನ ನಾವು ಕನ್ಸಲ್ಟ್ ಮಾಡಿದಾಗ ಕ್ರೀಮ್ ಬರ್ಕೊಡ್ತಾರೆ ಎಲ್ಲ ಡಾಕ್ಟರ್ಸ್ ಕೊಡ್ತಾರೆ. ಸೊ ಕಡಿಮೆ ಆಗುತ್ತಾ ಆಗಲ್ಲ, ಆಗುತ್ತೆ ಇಲ್ಲ ಅಂತಲೂ ಹೇಳಲ್ಲ ನಾನು, ಕೆಲವೊಂದು ಟೈಮ್ ಕಡಿಮೆ ಆಗುತ್ತೆ ಸ್ವಲ್ಪ, ಅದು ನಮಗೆ ಮಾರ್ಕ್ಸ್ ಸ್ವಲ್ಪ ಇದ್ದಾಗ ಕಡಿಮೆ ಆಗುತ್ತೆ ಇಲ್ಲ ಅಂತಲ್ಲ. ನಾವು ಆದಷ್ಟು ಏನು ಮಾಡಬೇಕು, ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೂ ಕೂಡ 2 ಮಕ್ಕಳಿದ್ದಾರೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಅವಾಗ ತುರಿಕೆ ಬರೋದು ಸಹಜ ಹೊಟ್ಟೆ ಮೇಲೆ, ಅವಾಗ ಏನು ಮಾಡಬೇಕು, ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ನನಗೂ ಗೊತ್ತು, ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ನಾವು ಅಂದರೆ ನೇಲ್ಸಿಂದ ಇದರಿಂದ ಸ್ವಲ್ಪ ಜಾಸ್ತಿಯಾಗಿ ಅದನ್ನು ನಾವು ತುರ್ಸೋಕ್ಕೆ ಹೋಗಬಾರ್ದು, ಸ್ವಲ್ಪ ಲೈಟಾಗಿ ಕೈಯಿಂದ ಬೇಕಾದರೆ ನೀವು ಅದನ್ನು ಮಸಾಜ್ ಥರ ಮಾಡಿಕೊಂಡ್ರೆ ಪರವಾಗಿಲ್ಲ. ಕೆಲವೊಬ್ರು ಜಾಸ್ತಿ ಏನು ಮಾಡ್ತಾರೆ, ತುರಿಕೆ ಇರುತ್ತೆ ಕೆಲವೊಬ್ರಿಗೆ ಜಾಸ್ತಿ ಇರುತ್ತೆ, ಅವಾಗೇನಾಗುತ್ತೆ ಜಾಸ್ತಿಯಾಗಿ ನಾವು ತುರಿಸ್ಕೊಂಡಾಗ ಅದು ಏನಾಗುತ್ತೆ ಜಾಸ್ತಿಯಾಗಿ ಅದು ನಮಗೆ ಮಾರ್ಕ್ ಹಾಗೆ ಉಳಿದು ಬಿಡುತ್ತೆ. ಕೆಲವೊಬ್ರಿನೂ ಹೇಳಿದ್ದೀನಲ್ವಾ ಮೊದಲೇ ಹೇಳಿದಂಗೆ ಜಾಸ್ತಿ ಇರುತ್ತೆ ಅದು. ಸೊ ಹಾಗಾಗಿ ಇದು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಅನ್ಕೋತಾ ಇದ್ದೀನಿ ಕೂಡ. ಏನು ಮಾಡೋದು, ಇದಂತಿರಲ್ವಾ ನಾರ್ಮಲ್ ಡಿಲಿವರಿ ಆದರೆ ಏನಾಗುತ್ತೆ, ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಿರ್ತಾರೆ. ಸೊ ಅವಾಗ ಅದು ಎಣ್ಣೆ ನಾವು ಹಚ್ಚೋದ್ರಿಂದ ಅವಾಗ ಬೇಗ ಕಡಿಮೆನೂ ಆಗುತ್ತೆ. ಬೇಗ ಕಡಿಮೆ ಆಗುತ್ತೆ ಅಂದ್ರೇ ಸ್ವಲ್ಪ ಅದು ಲೈಟಾಗಿ ನಮಗೆ ಕಾಣಲ್ಲ, ಸಾರಿ. ಹಾಗೆ ನೀವು ಇದನ್ನ ಮಾಡ್ತಿರಲ್ವಾ ನಾರ್ಮಲ್ ಡಿಲಿವರಿ ಆದರೆ ಮಸಾಜ್ ಥರ ಮಾಡ್ಕೋತೀವಿ. ಸೊ ಇದು ಸಾರಿ ಫ್ರೆಂಡ್ಸ್, ಮತ್ತೆ ಮತ್ತೆ ಡಿಸ್ಟರ್ಬ್ ಆಗ್ತಿದೆ. ಇವತ್ತು ನಾರ್ಮಲ್ ಡಿಲಿವರಿ ಆದರೆ ಹೇಳಿದ ಮೊದಲೇ ಹೇಳ್ದಂಗೆ ಎಣ್ಣೆಯಲ್ಲಿ ಹಚ್ಚಿಬಿಟ್ಟು ಮಸಾಜ್ ಮಾಡ್ತಾರೆ. ಇನ್ನು ಸಿಜರೇನ್ ಮಾಡ್ಸ್ಕೊಂಡವ್ರಿಗೆ ಏನಾಗುತ್ತೆ, ಅವ್ರಿಗೆ ಜಾಸ್ತಿ ಹೊಟ್ಟೆದೇ ಇದು ಆಗಿರೋದ್ರಿಂದ ಹೊಟ್ಟೆಯಿಂದನೇ ಮಗುನ ತೆಗೆದಿರೋದ್ರಿಂದ ಅವ್ರಿಗೆ ಜಾಸ್ತಿ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರಿಗೆ ಮೊದಲೇ ಪ್ರೆಗ್ನೆನ್ಸಿಯಲ್ಲಿ ತುರಿಕೆ ಬಂದಿತ್ತು, ಸೊ ನಾವು ಅವಾಗ ಅದನ್ನು ಕೈಯಿಂದ ತುರಿಕೆ ಬಂದಾಗ ನಾವು ಅದನ್ನು ತುರಿಸ್ಕೊಂಡಿದ್ವಿ ಅಂದರೆ ಅದು ಮಾರ್ಕ್ಸ್ ಉಳಿದಿರುತ್ತಲ್ವ, ಸೊ ಜಾಸ್ತಿ ಉಳಿದಿರುತ್ತೆ ಕೆಲವೊಬ್ರಿಗೆ ಜಾಸ್ತಿ ಕೆಲವೊಬ್ರಿಗೆ ಕಡಿಮೆ ಹೀಗಿರೋದ್ರಿಂದ ಎಲ್ರಿಗೂ ಯೂಸ್ ಆಗೋವಂಥದ್ದು ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಇದನ್ನು ನೀವು ಕಾಲಕ್ರಮೇಣ ಡೈಲಿ ಡೈಲಿ ಯೂಸ್ ಮಾಡ್ತಾ ಬಂದರೆ ಕ್ರಮೇಣವಾಗಿ ಅದು ಸ್ವಲ್ಪ ಲೈಟಾಗಿ ಡಿಮ್ ಆಗುತ್ತೆ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಏನು ನಾ ಹೇಳ್ತಾ ಇರೋದು ಮನೆ ಮದ್ದು ಏನು ಇವತ್ತು ಅಂತ ನಿಮಗೂ ಕೂಡ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು ಇವಾಗ ನಾನೇ ಕೊಕೊನಟ್ ಆಯಿಲ್ ಮತ್ತು ಎಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ ಇಷ್ಟಿದೆ. ನೀವು ಇದರಲ್ಲಿ 2 ಟೈಪ್ ಆಫ್ ಮಾಡೋದು ತೋರಿಸಿ ಹೇಳ್ತಾ ಇದ್ದೀನಿ ನಾನು ಇವತ್ತು. ಒಂದು ಕೊಕೊನಟ್ ಆಯಿಲ್ ಮತ್ತು ಎಲೋವೆರ ಜೆಲ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀವು ಡೈಲಿ ಅಪ್ಲೈ ಮಾಡ್ತಾ ಬರಬೇಕು. ನೀವು ರಾತ್ರಿ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡ್ಬೋದು, ಇಲ್ಲ ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ ಅಂತೂ ಎಲ್ಲ ಸ್ಟೋರಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಈ ಕ್ಯಾಪ್ಸೂಲ್ನ ಏನು ಮಾಡಬೇಕು, ಡೈಲಿ ಒಂದು ನೀವು ಇದನ್ನು ಹಚ್ತಾ ಬರಬೇಕು ಹೊಟ್ಟೆಗೆ, ಅಥವಾ ನಿಮಗೆ ಬೇರೆ ಎಲ್ಲೆಲ್ಲಿರುತ್ತೋ
ಸ್ಟ್ರೆಚ್ ಮಾರ್ಕ್ ಇರುತ್ತಲ್ವ, ಸೊ ಅಲ್ಲೆಲ್ಲ ನೀವು ಇದನ್ನು ಅಪ್ಲೈ ಮಾಡಬೇಕು ಡೈಲಿ ಒಂದು. ಅವಾಗ ಕೂಡ ಡೇ ಬೈ ಡೇ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಇದು ನೋಡಿ, ಇವಾಗ ಕೊಕೊನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಇಷ್ಟು ಕೊಕೊನಟ್ ಆಯಿಲ್ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಎಷ್ಟು ನಿಮಗೆ ಜಾಸ್ತಿ ಮಾರ್ಕ್ಸ್ ಉಳಿದಿದೆ ಅಂದರೆ ಜಾಸ್ತಿ ನೀವು ಹಾಕ್ಕೋಬೋದು, ಯೂಸ್ ಮಾಡ್ಬೋದು. ಎಲೋವೆರ ಜೆಲ್ ನಿಮ್ಮ ಮನೆ ಹತ್ರ ಗಿಡ ಇದ್ದು ಸೊ ಪ್ಯೂರ್ ಆಗಿ ನೀವು ಯೂಸ್ ಮಾಡೋದಾದರೂ ಮಾಡ್ಬೋದು, ತುಂಬ ಒಳ್ಳೆಯದು. ನೋಡಿ ಇವಾಗ ಕೊಕೊನಟ್ ಆಯಿಲ್ ಮತ್ತು ಎಲೋವೆರ ಜೆಲ್ ಎರಡು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಎಲ್ರಿಗೂ ಗೊತ್ತಿರೋದಲ್ವಾ, ಕೊಕೊನಟ್ ಆಯಿಲಿಂದ ತುಂಬ ಬೆನಿಫಿಟ್ ಇದೆ ನಮಗೆ. ನ್ಯಾಚುರಲ್ ಆಗಿ ಇರೋಂಥದ್ದು ಕೊಕೊನಟ್ ಆಯಿಲು, ಯಾವುದೇ ಸೈಡ್ ಎಫೆಕ್ಟ್ ಕೂಡ ನಿಮಗೆ ಇದರಿಂದ ಬರಲ್ಲ ಫ್ರೆಂಡ್ಸ್. ನೋಡಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಡೈಲಿ ಅಪ್ಲೈ ಮಾಡ್ತಾ ಬಂದರೆ, ಡೈಲಿ ಮಲಗಬೇಕಾದ್ರೆ ಹಚ್ಚಿಬಿಟ್ಟು, ಹಚ್ಚೋದಂದರೆ ಸುಮ್ಮನೆ ಹಚ್ಚಿಬಿಟ್ಟು ಮಲಗೋದಲ್ಲ, ನೀವು ಲೈಟಾಗಿ ಇದನ್ನು ಸ್ಕ್ರಬ್ ಮಾಡಬೇಕಾಗುತ್ತೆ, ಅಂದರೆ ಮಸಾಜ್ ಥರ ನೀವು ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗಿದು ಏನಾಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಸುಮ್ಮನೆ ಹಚ್ಚಿಬಿಟ್ಟು ಮಲಗಿದ್ರೆ ಯೂಸ್ ಇಲ್ಲ. ನೀವು ಡೈಲಿ ಏನು ಮಾಡಬೇಕು, ಅದನ್ನು ಹಚ್ಚಿ ಮಸಾಜ್ ಥರ ಮಾಡಿಕೊಂಡು ಸ್ಕ್ರಬ್ ಥರ ಮಾಡಿಕೊಂಡ್ರೆ ನಿಮಗೆ ಕ್ರಮೇಣ ಕೂಡ ಇದು ಕಡಿಮೆ ಆಗುತ್ತೆ. ಇದು ಒಂದು ರೆಮಿಡಿ ಆಯಿತು, ಕೊಕೊನಟ್ ಆಯಿಲ್ ಮತ್ತು ಎಲೋವೆರ ಜೆಲ್ ಈ ಥರ ನೀವು ಮಿಕ್ಸ್ ಮಾಡಿಬಿಟ್ಟು ಹಚ್ಚಬೇಕು. ಇನ್ನು ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ, ಇದು ಕೂಡ ಹಾಗೆ ನೀವು ಇದನ್ನು ಹಚ್ಚಿ ಮಸಾಜ್ ಮಾಡಬೇಕು. ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಮಲಗಿ ರಾತ್ರಿ ಡೈಲಿ ಮಾಡ್ತಾ ಬಂದರೆ ಇದು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ನಿಮಗೆ ಆಲಿವ್ ಆಯಿಲ್ ಅಂತ ಸಿಗುತ್ತಲ್ವಾ, ಸೊ ಅದನ್ನು ಕೂಡ ನೀವು ಡೈಲಿ ಅಪ್ಲೈ ಹೀಗೆ ಮಾಡಬೇಕು. ಹೀಗೆ ರಾತ್ರಿ ನೀವು, ರಾತ್ರಿ ಆಗಲಿಲ್ಲ ಅಂದರೆ ಕೂಡ ಬೆಳಿಗ್ಗೆ ಕೂಡ ಹಚ್ಚಿ ಚೆನ್ನಾಗಿ ನೀವು ಮಸಾಜ್ ಅಂದರೆ ಸ್ಕ್ರಬ್ ಥರ ಮಾಡಿಕೊಂಡು ಮಲಗಿ ಬೆಳಿಗ್ಗೆ ಎದ್ದು ನೀವು ಸ್ನಾನ ಮಾಡಿದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೀವು ಇದು ಬೇಕಾದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಅಪ್ಲೈ, ಅಂದರೆ ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ, ಲೈಟಾಗಿ ಉಗುರು ಬೆಚ್ಚಗೆ ಅಂತಾರಲ್ವ, ಸೊ ಆ ಥರ ಲೈಟಾಗಿ ಬಿಸಿ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡು ಅಂದರೆ ಸ್ಕ್ರಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ನಾವು ಟ್ರೀಟ್ಮೆಂಟ್ನ ನಾವೇ ಅಂದರೆ ಮನೆ ಮದ್ದನ್ನು ಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ಎಲ್ಲ ಇರುತ್ತಲ್ವ, ಕೊಕೊನಟ್ ಆಯಿಲು ಇರುತ್ತೆ, ತರೋದಂದರೆ ಒಂದೇ ಅಲೋವೆರಾ ಜೆಲ್, ಅದು ಕೂಡ ಕೆಲವರು ಮನೆಯಲ್ಲೆಲ್ಲ ಇವಾಗ ಬೆಳೀತಾರೆ ಅಲೋವೆರಾ, ಸೊ ಅದು ನ್ಯಾಚುರಲ್ ಆಗಿ ಅದನ್ನೇ ಕಟ್ ಮಾಡಿ ನೀವು ಯೂಸ್ ಮಾಡಿದ್ರೆ ಕೂಡ ಬರುತ್ತೆ. ಇಲ್ಲ ನಿಮಗೆ ವಿಟಮಿನ್ ಇ ಕ್ಯಾಪ್ಸುಲ್ ತೋರಿಸಿದ್ನಲ್ವ, ಅದಂತೂ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ, ಅದು ಕೂಡ ತುಂಬ ಕಾಸ್ಟ್ಲಿ ಏನಿಲ್ಲ, ಎರಡೂ ಕೂಡ ಈಸಿ ಆಗಿರೋದು, ಸುಲಭ ಆಗಿರೋದು, ನೀವು ಕೂಡ ಯೂಸ್ ಮಾಡಿ ಫ್ರೆಂಡ್ಸ್. ಕೆಲವರು ಏನು ಮಾಡ್ತಾರೆ, ಮುಜುಗರ ಪಟ್ಕೋತಾರೆ, ಹೇಳೋಕ್ಕಾಗಲ್ಲ, ತುಂಬ ಜಾಸ್ತಿ ಇರುತ್ತೆ, ನಾವು ಅದು ಏನಂತ ಯಾರ ಮುಂದೆ ಹೇಳೋಕ್ಕೂ ಆಗಲ್ಲ, ಜಾಸ್ತಿ ಇದ್ದಾಗ ಕೆಲವರು ನಾಚಿಕೆ ಪಡ್ಕೊತಾ ಇರ್ತಾರಲ್ವಾ, ಸೊ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು. ನಿಮ್ಮಲ್ಲೇ ಮನೆಯಲ್ಲೇ ಡೈಲಿ ಇದನ್ನು ಯೂಸ್ ಮಾಡ್ತಾ ಬನ್ನಿ, ಒಂದು 2-3 ತಿಂಗಳಾದರೂ, ಆವಾಗ ಕ್ರಮೇಣವಾಗಿ ನಿಮಗೆ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಜಾಸ್ತಿ ನೀವು ಇಲ್ಲ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕು ಅಂದರೆ ಅದು ಕೂಡ ಒಳ್ಳೆಯದು. ನೀವು ಅವ್ರ ಹತ್ರ ಡಾಕ್ಟರ್ ಹತ್ರ ಹೋದರೂ ಕೂಡ ಅವರು ಕೂಡ ನಿಮಗೆ ಕ್ರೀಮ್ ಕೊಡ್ತಾರೆ, ಅದನ್ನು ಕೂಡ ನೀವು ಡೈಲಿ ಅಪ್ಲೈ ಮಾಡ್ಬೋದಲ್ವ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೂ ಕಾರ್ಡ್ ಅಂತದ್ದೇ ಇದು ಮಾರ್ಕ್, ಸೊ ಖಂಡಿತ ನಿಮಗೆ ಇದು ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೆ. ಏನಂತೀರ, ಹಳೆ ಪದ್ಧತಿ ಅದೆಲ್ಲ ಎಷ್ಟೊಂದು ಇದಲ್ವ, ಏನಂತೀರ, ಚೆನ್ನಾಗಿರುತ್ತೆ, ಒಳ್ಳೇದಿರುತ್ತೆ, ಯಾಕಂದರೆ ಅವರೆಲ್ಲ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾಯಿದ್ರು, ಇದನ್ನ ಅದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಕಡಿಮೆ ಆಗ್ತಾ ಇತ್ತು, ಆಮೇಲೆ ನೀರೆಲ್ಲ ಜಾಸ್ತಿ ಕುಡಬೇಕು, ಅವಾಗ ಕೂಡ ನಮಗೆ ಸ್ವಲ್ಪ ಮಟ್ಟಿಗಾದರೂ ಅದು ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಆಯಿಲದ್ದು, ಕೊಕೊನಟ್ ಆಯಿಲದ್ದು ಟ್ರೈ ಮಾಡಿ, ಆವಾಗ ನಿಮಗೂ ಕೂಡ ಖಂಡಿತವಾಗಿ ಇದು ಯೂಸ್ ಆಗುತ್ತೆ. ಅಂದರೆ ಮೊದಲೇ ಹೇಳ್ದಂಗೆ ನಾನು, ನೀವು ಇವತ್ತೇ ಹಚ್ಚಿದ್ರೆ ನಾಳೆ ಕಡಿಮೆ ಆಗೋಲ್ಲ, ಖಂಡಿತ ಒಂದು 2-3 ತಿಂಗಳಾದರೂ ನೀವು ಇದನ್ನ ಅಪ್ಲೈ ಮಾಡ್ತಾ ಬನ್ನಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗಾದರೂ ಇದು ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ. ಜಾಸ್ತಿ ಜನ ನೋಡ್ತಾ ಇದ್ದೀರಾ, ನನಗೆ ಗೊತ್ತಾಗುತ್ತೆ, ನಿಮಗೂ ಕೂಡ ಗೊತ್ತಾಗುತ್ತೆ, ನಾನು ಇದನ್ನ ಚಾನಲ್ ತೆಗೆದು ನೋಡಿದರೆ ಜಾಸ್ತಿ ನೋಡ್ತಾ ಇದ್ದೀರಾ, ಬಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಮತ್ತು ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ನೀವು ಹಳಬ್ರು ಯಾರಾದರೂ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮರಿಬೇಡಿ.
ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.